ಕೊಬ್ಬರಿ ಖರೀದಿಯಲ್ಲಿ ಅಕ್ರಮ ಆರೋಪ ಪ್ರಕರಣ. ರೈತರ ಹೆಸರಿನಲ್ಲಿ ಕೆಲ ವರ್ತಕರಿಂದಲೇ ಕೊಬ್ಬರಿ ಮಾರಾಟ ಆರೋಪ. ದಿಶಾ ಸಭೆಯಲ್ಲಿ ಅಧಿಕಾರಿಗಳಿಗೆ ಕ್ಲಾಸ್. ಸಂಸದ ಪ್ರಜ್ವಲ್ ಹಾಗೂ ಡಿಸಿ ಸತ್ಯಭಾಮರಿಂದ ಅಧಿಕಾರಿಗಳಿಗೆ ತರಾಟೆ. ಎಪಿಎಂಸಿ ಅಧಿಕಾರಿ ಶ್ರೀಹರಿಗೆ ಕ್ಲಾಸ್. ಯಾರಿಂದ ಕೊಬ್ಬರಿ ಖರೀದಿ ಮಾಡಲಾಗಿದೆ ಪಟ್ಟಿಕೊಡಿ ಎಂದು ವಾನ್. ರೈತರ ಹೆಸರಿನಲ್ಲಿ ಬೇರೆ ಯಾರಿಂದಲೋ ಕೊಬ್ಬರಿ ಖರೀದಿಯಾಗಿದ್ದರೆ ಕ್ರಿಮಿನಲ್ ಕೇಸ್. ನಾಳೆಯೇ ಖರೀದಿ ಮಾಡಲಾಗಿರುವ ಫಲಾನುಭವಿಗಳ ಪಟ್ಟಿಕೊಡಿ ಎಂದು ಡಿಸಿ ವಾನ್. ಹಾಸನದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆಯುತ್ತಿರುವ ಸಭೆ. ಸಭೆಯಲ್ಲಿ ಕೊಬ್ಬರಿ ಖರೀದಿ ವಿಚಾರದ ಬಗ್ಗೆ ಚರ್ಚೆ. ಕೊಬ್ಬರಿ ಬೆಲೆ ಕಡಿಮೆ ಇದ್ದಾಗ ಖರೀದಿ ಮಾಡಿ ಈಗ ರೈತರ ಹೆಸರಿನಲ್ಲಿ ಮಾರಾಟ ಮಾಡಲಾಗಿದೆ. ರೈತರಿಗೆ ಅನುಕೂಲ ಆಗಬೇಕಿದ್ದ ಯೋಜನೆ ವರ್ತಕರಿಗೆ ಅನುಕೂಲ ಆಗಿದೆ ಎಂದು ಸಂಸದ ಪ್ರಜ್ವಲ್ ಗರಂ. ಈ ಹಗರಣದಲ್ಲಿ ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಎಂದು ಕಿಡಿ. ಹಣ ಪಡೆದು ನಕಲಿ ಕಾರ್ಡ್ ನೀಡಲಾಗಿದೆ. ಈ ಬಗ್ಗೆ ಹಿಂದೆ ನನ್ನ ಪರವಾಗಿ ದೂರು ನೀಡಿ ಕೇಸ್ ದಾಖಲು ಮಾಡಿ ಎಂದು ಡಿಸಿಗೆ ಸೂಚನೆ. ಕೊಬ್ಬರಿ ಖರೀದಿ ಹಗರಣದ ಬಗ್ಗೆ ತನಿಖೆ ಮಾಡಲು ತಾವೇ ದೂರು ನೀಡಲು ಮುಂದಾದ ಡಿಸಿ. ದಿಶಾ ಸಭೆಯಲ್ಲಿ ಹಾಜರಿದ್ದ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಡಿಸಿ ಸತ್ಯಭಾಮ ಈ ಬಗ್ಗೆ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ತನಿಖೆ ಮಾಡಿ ಎಂದು ಸೂಚನೆ. ಎರಡು ಮೂರು ನಾಲ್ಕು ಇದನ್ನ ಮಾಡಿ ಜೋಡಿಸಿ ಎರಡು ಮಾಡ್ಬೋದು.